ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಭಾಂಡವಾಡಿ ನಾವು ಯಾರೂ ತಲೆ ಎತ್ಕೊಂಡು ಓಡಾಡಂಗಿಲ್ಲ. ಎಲ್ಲ ರಾಜಕಾರಣಿಗಳಿಗೂ ಒಂದು ದೊಡ್ಡ ಪಾಠ. ನಾನು ಲೋಕಾಯುಕ್ತಕ್ಕೆ ಅಭಿನಂದಿಸ್ತೇನೆ. ಬಿಜೆಪಿ ಎಲ್ಲ ನಾಯಕರುಗಳು ನಮ್ಮ ಸಾಧನೆ ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಿದ್ದಾರೆ. ಅವರ ಸಾಧನೆಯೇ ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ಕೂಡ ಸಮರ್ಸ್ಕೊಳ್ತಾ ಇದ್ದಾರೆ. ಅವರ ಸಾಧನೆಯಲ್ಲಿ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಆಳ್ತದ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋದನ್ನು ನಾವು ನೀವೆಲ್ಲ ಹಿಂದಿನ ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆಯವ್ರ ಕಾಲ ಇರ್ಬೋದು, ವೀರೇಂದ್ರ ಪಾಟೀಲ್ ಕಾಲ ಇರ್ಬೋದು, ಸಿದ್ದರಾಮಯ್ಯವ್ರ ಕಾಲ ಇರ್ಬೋದು, ಕೃಷ್ಣ ಅವ್ರ ಕಾಲ ಇರ್ಬೋದು, ಎಲ್ಲ ನಾವು ನೆನೆಸ್ಕೊಳ್ಳೋ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟಿದ್ದಾರೆ. ಈ ದೊಡ್ಡ ಭ್ರಷ್ಟಾಚಾರದಿಂದ ಪ್ರತಿ ಯಾವುದೇ ಇಲಾಖೆಯ ಅಧಿಕಾರಿಗೆ ಕೇಳಿ, ನಾನು ನಿನ್ನೆ ಕೆಲವು ಅಧಿಕಾರಿಗಳನ್ನು ನಾನು ಭೇಟಿ ಮಾಡಿದ್ದೆ. ಪಾಪ ಅವರೆಲ್ಲ ಸಣ್ಣ ಲೆವೆಲ್ ತಾಲೂಕು ಪಂಚಾಯತಿ ಲೆವೆಲ್ ಅಧಿಕಾರಿಯಿಂದ ಹಿಡಿದು ನೌಕರರಿಂದ ಹಿಡಿದು ರಾಜ್ಯ ಮಟ್ಟದ IAS IPS ಎಲ್ಲ ಅಧಿಕಾರಿಗಳು ಎಲ್ಲ ತೀರ್ಮಾನಗಳನ್ನು ನಮಗೆ ಒತ್ತಡ ಹೇಳಿ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಭವಿಷ್ಯ ಏನು ಅಂತೇಳಿ ಎಲ್ಲರೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದೆ. ಎಲ್ಲರಿಗೂ ಎಷ್ಟು ಜಲ್ದಿ ಸರ್ಕಾರ ಹೋಗ್ತದೋ ಅಷ್ಟು ಜಲ್ದಿ ನಮಗೆ ನೆಮ್ಮದಿ ಸಿಗ್ತದೆ ಅಂತ ಕಾಯ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಯಲ್ಲಿ PWD ಇರಿಗೇಷನ್ ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ಶಾರ್ಟ್ ಟರ್ಮ್ ಟೆಂಡರ್ಗಳನ್ನ ಕರೆದು ಅಪ್ರೂವಲ್ಲು ಬೋರ್ಡ್ಗಳು ಕರೆದುಕೊಟ್ಟು ಅಪ್ರೂವಲ್ ಮಾಡಿ ಅವ್ರಿಗೆಲ್ಲ ಆರ್ಡರ್ಗಳು ಕೊಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಕಲೆಕ್ಷನ್ನು ಕಮಿಷನ್ನು ಆಮೇಲೆ ಅವ್ರಿಗೆಲ್ಲ ಅಡ್ವಾನ್ಸ್ಗಳು ಕೊಡೋದು, ವರ್ಕ್ ಆರ್ಡರ್ಗಳಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಡ್ಕೊಳ್ಳೋಂಥದ್ದು, ಕೆಲಸ ಮಾಡಲಿಕ್ಕೆ ಅಂತ ಮೊಬಿಲೈಸೇಷನ್ ಅಡ್ವಾನ್ಸ್ ಕೊಡೋಂಥದ್ದು. ಸೊ ಅದಕ್ಕೆ ಒಂದು ದೊಡ್ಡ ಏನು ಡಿಪಾರ್ಟ್ಮೆಂಟ್ ವೈಸ್ ಒಬ್ಬ ಕೆಲವರನ್ನೆಲ್ಲ ನೇಮಕ ಮಾಡಿಬಿಟ್ಟು ಕಲೆಕ್ಷನ್ಗೆ ನಿಂತಿದ್ದಾರೆ. ನಾವು ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಇಲಾಖೆಯಲ್ಲೂ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಏಜೆನ್ಸಿಗೆ ಅವ್ರು ಕೊಡ್ತಾ ಇದ್ದಾರೆ, QRX ಎಷ್ಟು ಕೊಡ್ತಾ ಇದ್ದಾರೆ, ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಲ್ಲಿ ಏನು ಕೊಡ್ತಾ ಇದ್ದಾರೆ, ಇರಿಗೇಷನಲ್ಲಿ ಏನು ಕೊಡ್ತಾ ಇದ್ದಾರೆ, ಪವರ್ ಡಿಪಾರ್ಟ್ಮೆಂಟಲ್ಲಿ ಏನು ಕೊಡ್ತಾ ಇದ್ದಾರೆ, ಎಲ್ಲ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಆಮೇಲೆ ಪವರ್ ಡಿಪಾರ್ಟ್ಮೆಂಟಲ್ಲಿ ಕೆಲವೆಲ್ಲ ಕೆಲವು ಕಂಪ್ನಿಯವರು ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಎಲ್ಲ ಕ್ಲೇಮ್ಗಳು ಹಾಕ್ಕೊಂಡು ಇವ್ರು ಯಾರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿಲ್ಲ, ಜಜ್ಮೆಂಟ್ಗಳು ಮಾಡ್ಕೊಂಡಿದ್ದಾರೆ. 1000 crore rupees ಪೇಮೆಂಟ್ಗಳು ಕೊಡಬೇಕೋಸ್ಕರ ಜಜ್ಮೆಂಟ್ ಮಾಡಿದ್ರೆ ನಾನು ವಾಚ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾರೆ ನೋಡೋಣ. ಸದ್ಯಕ್ಕೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು. ಸೊ ಹಿಂಗೆ ನಮ್ಮ ರಾಜ್ಯದ ಹಣನ ಅವ್ರಿಗೆ ಗೊತ್ತು, ನಾನು ಇರೋದಿಲ್ಲ ಇನ್ನು 50 ದಿನ ಆದಮೇಲೆ 20 ದಿನ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತದೆ, ನಾವು ಇರೋದಿಲ್ಲ ಅಂತ ಗೊತ್ತು. ಅಷ್ಟರೊಳಗಡೆ ಒಂದು ಕಲೆಕ್ಷನ್ ಏಜೆಂಟ್ ಅಲ್ಲಿ ಈಗ ಕೆಲವು ಈಗ ಅವ್ರ ಬಹುಮಾನ ಹೋಗಿದೆ. ಏನು ಆಫೀಸರ್ಸ್ಗಳ ಮೇಲೆ ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಬೇರೆ ಬೇರೆ ಆಫೀಸರ್ಸ್ಗಳೆಲ್ಲ ಲೋಕಾಯುಕ್ತವ್ರ ಮೇಲೆಲ್ಲ ಏನು ಪ್ರೆಷರ್ ಬಿಲ್ಡಪ್ ಮಾಡ್ತಿದ್ದಾರಂತೆ. ಅದೇ ಕಾಂಗ್ರೆಸ್ ಅವ್ರನ್ನ ಹಿಡಿದ್ಬಿಡ್ರಿ, ದಳದವ್ರನ್ನ ಹಿಡಿದ್ಬಿಡ್ರಿ, ಅವ್ರನ್ನ ಹಿಡೀರಿ, ನಮ್ಮ ಬಹುಮಾನ ಆಗೋಯ್ತು, ನಾವು ನಮಗೆ ಈ ಥರ ಹಿಂಗಾಗೋಯ್ತು ಅಂತೇಳಿ ಏನು ಅವ್ರಿಗೆಲ್ಲ ಫೋನ್ ಮಾಡಿ ಮಾಡಿ ಶಿವಕುಮಾರ್ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ಇವರು ಸಿದ್ದರಾಮಯ್ಯವ್ರ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ನಮ್ಮ ಕಾರ್ಯಾಧ್ಯಕ್ಷರ ಮುಂದೆ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ಯಾರು ಬಿಸ್ನೆಸ್ ಮ್ಯಾನ್ ಇದ್ದರೆ ಯಾರಿದ್ದಾರೆ ಅವ್ರಿಗೆ ಬೆಂಬಲವಾಗಿರೋರು ಅಂತೇಳಿ ಕೊನೆಗೆ ಅವ್ರ ಬಿಸ್ನೆಸ್ ಮ್ಯಾನೇ ಇಟ್ಕೊಂಡವ್ರೆ. ಕೆಲವು ಆಫೀಸರ್ಸ್ಗಳು ಹತ್ರ ಇರೋ ದುಡ್ಡಿದೆಯಲ್ಲ ಮಂತ್ರಿಗಳ ಹತ್ರನೂ ಇಲ್ಲ, ಅಷ್ಟು ದುಡ್ಡನ್ನ ಕೆಲವು ಆಫೀಸರ್ಸ್ಗಳ ಹತ್ರನೇ ಇಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮ ಹತ್ರ ಮಾಹಿತಿಗಳಿದೆ, ನಮ್ಮಲ್ಲಿ ಇಲ್ಲ ಮಾಹಿತಿ ಇಲ್ಲ ಅಂತಲ್ಲ. ಆದರೆ ಈ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತೇನೆ, ಮತ್ತೆ ಒಂದು ಒತ್ತಕ್ಕೆ ಹತ್ರ ಮನವಿ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರ 9 ತಾರೀಕು 9 ಗಂಟೆಯಿಂದ 11 ಗಂಟೆವರೆಗೆ ನಾವು ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ನೀವು ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ, ಯಾವ ವೆಹಿಕಲ್ಲು ಕೂಡ ನೀವು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಸಾಮಾನ್ಯ ಹಾಸ್ಪಿಟ್ಲ್ಗಳು ಎಸೆನ್ಷಿಯಲ್ ಎಲ್ಲ ಕೂಡ ಇರಲಿ. 2 ಗಂಟೆ ನಮ್ಮ ಈ ರಾಜ್ಯದಲ್ಲಿ ಆಗ್ತಾರಂತ ಒಂದು ಭ್ರಷ್ಟ ಆಡಳಿತ ಇದೆ, ಇದನ್ನು ಜನರಿಗೆ ಜಾಗೃತಿ ಮೂಡಿಸಲು ಪ್ರತಿಭಟನೆ ಇಸಲು ನೀವು
ಎರಡು ಗಂಟೆಗಳ ಕಾಲ ಬಂದನ್ನ ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬಹಳ ಮೌನದಿಂದ ಎಲ್ಲರಿಗೂ ಕೂಡ ಯಾರಿಗೂ ಒತ್ತಡ ಮಾಡದೆ ಈ ಪ್ರತಿಭಟನೆಯಲ್ಲಿ ನಾವು ಸಹಕಾರ ಕೊಡಬೇಕು. ನಿಮ್ಮ ರಾಜ್ಯ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಚ್ಛವಾದಂಥ ಪರಿಶುದ್ಧವಾದಂಥ ಆಡಳಿತ, ಎ ಗೌರ್ನೆನ್ಸ್, ಎ ಗೌರ್ಮೆಂಟ್ ವಿತ್ ಎ ಗೌರ್ನೆನ್ಸ್, ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಲಿಕ್ಕೆ ನಮಗೆ ಸಹಕಾರ ಕೊಡಿ ಅಂತೇಳಿ ನೀವೆಲ್ಲರೂ ಕೂಡ ಮನವಿ ಮಾಡಿಕೊಳ್ಬೇಕು ಅಂತ ನಾನು ಎಲ್ಲ ನಾಯಕರುಗಳು ಕೂಡ ನಾನು ಮನವಿ ಮಾಡ್ತೇನೆ. ನಾನೇನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲೇ ಅಷ್ಟೇ ಒಂಬತ್ತಿರ್ತಾರೆ. ನಮ್ಮದು ಯಾತ್ರೆ ನಡೀತಾ ಇರ್ತದೆ, ಪ್ರಜಾಧ್ವನಿ ಕೆಲವುಗಳು ಎಲ್ಲ ಸಂತಸರಿರ್ತೀವಿ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ನಾಯಕರುಗಳು ಕಂಪಲ್ಸರಿ ಇದರಲ್ಲಿ ಮನವಿ ಮಾಡಿಕೊಳ್ಬೇಕು, ಅಪೀಲ್ ಮಾಡಿಕೊಳ್ಬೇಕು. ನಾನು ರಾಜ್ಯ ಮಟ್ಟದಿಂದ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಎರಡೇ ಗಂಟೆ ನೋಡೋಣ, ನಮ್ಮ ಅವ್ರವ್ರಿಗೆ ಬಿಡ್ತೀನಿ, ನಾನು ಲೋಕಲ್ ಅವ್ರಿಗೆ ಬಿಡ್ತೀನಿ. ಅವರೇ ಪ್ರತಿಭಟನೆ ಮಾಡಿ ಆಲ್ ಎಂಟೈರ್ ಸ್ಟೇಟಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಮಾಡಬೇಕು. ಭ್ರಷ್ಟಾಚಾರ ವಿರುದ್ಧವಾಗಿ ಈಗ ನಡೀತಾ ಇರೋಂಥ ಭ್ರಷ್ಟಾಚಾರ, ಈ ಪ್ರತಿಯೊಬ್ಬ ಬದುಕು ಕೂಡ ಬದಲಾವಣೆ. ಈಗ ಇವತ್ತು ಪ್ರೈಸ್ ರೈಸ್ ಜಾಸ್ತಿ ಆಗಿದೆಯಲ್ಲ, ಯಾಕೆ ಅಂದರೆ ಭ್ರಷ್ಟಾಚಾರ. ಈಗ ನಾನು 200 ಯೂನಿಟ್ ಪವರು 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹೆಣ್ಮಕ್ಳಿಗೆ, ಈ ಭ್ರಷ್ಟಾಚಾರ ನಿಲ್ಲಿಸಲು ಸಾಕು. ನಮಗೆ ದುಡ್ಡು ಎಲ್ಲಿರ್ತೀಯ ದತ್ತಿಯ ಎಲ್ಲಿ ದತ್ತಿಯ ಅಂತ ಹೇಳ್ತಾ ಇದ್ರಲ್ಲ, ಈ ಡಬಲ್ ಎಸ್ಟಿಮೇಟ್ ಆಗಿದೆ. ಈಗ ನಿಮ್ಮ ಬೆಳಗಾಮಲ್ಲೇ ಯಾವುದೋ ಒಂದು ಎಸ್ಟಿಮೇಟ್ ಏನು ಸಿಕ್ಕಿದೆ, 300 ಕೋಟಿ ಇತ್ತು ನಮ್ಮ ಕಾಲದಲ್ಲಿ, ಈಗ ಅದನ್ನು 800 ಕೋಟಿನ ಮಾಡ್ತಾರೆ. ಹಾಂ, 938 ಕೋಟಿ ಮಾಡೋರು, 300 ಕೋಟಿ ಇದ್ದಿದ್ದು ಎಸ್ಟಿಮೇಟ್ನ ನಾವು ಕಾಯ್ಕೊಂಡು ಕೂತಿದ್ದು ಕೊಡಲಿ. ಅವು ಆರ್ಡ್ರು ಶುರು ಮಾಡಲಿ ಕೆಲಸ, ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಇದ್ದಾರೆ ನನಗೆ ಗೊತ್ತಿದೆ. ಎಲಿಜಿಬಿಲಿಟಿ ಇಲ್ಲದೆ ಬಂದವರು ಯಾರ್ಯಾರು ಅರ್ಜಿ ಹಾಕಿದ್ದಾರೆ, ಯಾರ ಹೆಸರು ಕೇಳಿ ಹಾಕಿದ್ದಾರೆ, ಯಾರು ಕಾಂಟ್ರಾಕ್ಟ್ ತೊಗೊಳಕ್ಕೆ ಕೊಟ್ಟಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಹಾಕಿದ್ದಾರೆ, ಎಲ್ಲಿತ್ತು ಎಲಿಜಿಬಿಲಿಟಿ ಎಲ್ಲ ಕೂಡ ನಮ್ಮ ಹತ್ರ ದಾಖಲೆ ಇದೆ. ಈಗ ನಾವು ಮಾತಾಡಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ, ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಇಲಾಖೆ ಎಲ್ಲ ಕೂಡ ಇದೆ ನಮ್ಮ ಹತ್ರ. ನಾನು ಇರಿಗೇಷನ್ ಬಂದಿಲ್ಲ, ಅದೇ ಆಫೀಸರ್ಗಳು ಬಂದಿರ್ತಾರೆ, ಸಹ ನಾವು ಜೈಲ್ಗೊಂಡಿದ್ದೀವಿ, ನಮಗೆ ಎಲ್ಲ ಒಬ್ಬ ಎಸ್ಟಿಮೇಟ್ ಮಾಡಿದ್ದಂತ ನಮಗೆ ಹಾಕ್ಸವ್ರೆ ಅಂತ ಎಲ್ಲ ಏನೇನು ಪ್ರೆಷರ್ ಇದೆ. ದುಡ್ಡು ಕೊಟ್ಬಿಡಿ, ನಾನೇ ಆ ಮಂತ್ರಿಗಳು ಇದು ಚೀಫ್ ಮಿನಿಸ್ಟರು ಈ ಕೆಲವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ನೀನು 3 ಕೆಲಸ ಅವರೆಲ್ಲ ಕಾಂಟ್ರಾಕ್ಟ್ ಕರೀತಾರೆ, ಏ ಬರ್ರಪ್ಪ ನಾನು ಕೊಡ್ತೀನಿ, ಬರ್ರಪ್ಪ ಕೊಡ್ತೀನಿ, ಬರ್ರಪ್ಪ ಕೆಲಸ ಅಂತ ಈ MLAಗಳೆಲ್ಲ ಕರಿತಾ ಇದ್ದಾರೆ. 3 ಕೆಲಸ ಕೊಟ್ಬಿಟ್ಟಿದ್ದಾರೆ, ಅಲ್ಲ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಕೊಡಲಿ, ಕಲೆಕ್ಷನ್ ಮಾಡ್ಕೊಳ್ಳಿ. ಅವರು ಕಾಂಟ್ರಾಕ್ಟ್ಗಳು ಮನೆಗೆ ಹೋಗ್ತಾರೆ, ಆಫೀಸರ್ಸ್ ಬರೋದು. ನಾವೆಲ್ಲ ಆಗ್ಲಿ 150 ಸೀಟ್ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ನಾಳೆ 7ನೇ ತಾರೀಕು ನಮ್ಮದು ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ. ನಾವು ಅದಾದಮೇಲೆ ಯಾರ್ಯಾರಿಗೆ ಏನೇನು ಕಿವಿಲಿ ಹೇಳಬೇಕು ಹೇಳ್ತೀವಿ, ಆಮೇಲೆ ಫೈನಲ್ ಡೆಲ್ಲಿ ತಗೊಂಡಿರ್ತೇವೆ. ಯಾರು ಹೇಳಿದ್ರಿ ನಾನು ಇಡೀ ರಾಜ್ಯಕ್ಕೆ ಎಂಟ್ರಿ ನಾನು, ಯಾರು ಹೇಳಿದ್ರು ಇಡೀ ರಾಜ್ಯ ಯಾರ ಮೆಂಟಲ್ ಕೇಸ್ ಬಗ್ಗೆ ಎಲ್ಲ ನಮ್ಮ ಮೇಲೆ ಕೇಳಕ್ ಹೋಗ್ಬೇಡಿ. ಇಡೀ ರಾಜ್ಯ ನನ್ನ ಎಂಟ್ರಿ ಇದೆ, ಇಡೀ ರಾಜ್ಯಕ್ಕೆ ನನ್ನ ಇನ್ವಾಲ್ವ್ಮೆಂಟ್ ಇದೆ, ಇಡೀ ರಾಜ್ಯದಲ್ಲಿ ಬದಲಾವಣೆ ತರಬೇಕು, ಪರಿಶುದ್ಧವಾದಂತಹ ರಾಜಕಾರಣ ನಾವು ಮಾಡಬೇಕು ಅಂತ. ಸರ್, ಈಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಪದೇ ಪದೇ ನಿರ್ಧಾರಗಳೇ ಓಡಾಡ್ತಾ ಇದ್ದಾರೆ, ಅವ್ರನ್ನ ಸೋಲಿಸ್ಬೇಕು ಅಂತೇಳಿ, ಜೊತೆಗೆ ಬೇರೆ ಬೇರೆ ರೀತಿ ಒಳಗೆ ಮಹಾನಾಯಕ ಅಂತೇಳಿ ತಮ್ಮನ್ನು ಯಾವ ಮೆಂಟಲ್ ಕೇಸ್ಗೆಲ್ಲ ಉತ್ತರ ಕೊಡಕ್ಕಾಗ್ತಾರೆ. ನಮ್ಮ ಫಸ್ಟ್ ಸ್ಟೇಷನ್ನಲ್ಲಿ ಕೆಲವರಿಗೆಲ್ಲ ಉತ್ತರ ಕೊಡಕ್ಕಾಗ್ತಾರೆ. ಲಕ್ಷ್ಮೀ ಹಬ್ಬಕ್ಕೆ ಗೋಕಾಕಿನ ಸ್ಪರ್ಧೆ ಮಾಡ್ತಾರೆ ಸರ್.